ಇದ್ದ ಹಾಡಿಯಿಂದ ಮತ್ತೊಂದು ಹಾಡಿಗೆ ಕಳುಹಿಸಿದ್ರು. ಎಲ್ಲ ಸೌಲಭ್ಯ ಕೊಡ್ತೀವಿ ಅಂತ ವಾಸಕ್ಕೆ ಮನೆ ಕೊಟ್ರು. ಕೊಟ್ಟ ಮನೆಗಳು ಶಿಥಿಲಗೊಂಡಿವೆ. ಹೊಟ್ಟೆ ಪಾಡಿಗಾಗಿ ಒಂದಿಷ್ಟು ಜಮೀನು ಕೊಟ್ರು. ಉಳುಮೆಗೆ ಯೋಗ್ಯವಿಲ್ಲದ ಜಮೀನು ನೀಡಿದ್ರು. 18 ವರ್ಷ ತುಂಬಿದವರಿಗೆ 10 ಲಕ್ಷ ಪ್ಯಾಕೇಜ್ ಕೊಡ್ತೀವಿ ಅಂದ್ರು. 10 ವರ್ಷಗಳಾದ್ರೂ ಕೊಟ್ಟ ಭರವಸೆ ಈಡೇರಲಿಲ್ಲ. ನಮ್ಮ ಹಾಡಿಗೆ ನಾವು ಬಂದ್ರೆ ಅರಣ್ಯ ಅಧಿಕಾರಿಗಳು ಮಕ್ಕಳಿಗೆ ತಿನ್ನಿಸೋ ಅನ್ನ ಕಿತ್ತುಕೊಂಡು ದೌರ್ಜನ್ಯ ಮಾಡ್ತಿದ್ದಾರೆ. ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಅಂತ ಹಾಡಿ ಜನ ರೊಚ್ಚಿಗೆದ್ದಿದ್ದ ದೃಶ್ಯ ಕಂಡು ಬಂತು. ಅಷ್ಟಕ್ಕೂ ಹಾಡಿಯ ಜನ ಗೋಳೇನು ಅಂತ ಹೇಳ್ತೀವಿ, ಬನ್ನಿ ನೋಡೋಣ. ಹೌದು, ಲಕ್ಕಪಟ್ಟಣದಿಂದ ಗಂಟು ಮೂಟೆ ಕಟ್ಟಿಕೊಂಡು ಬಂದ ಸುಮಾರು 60ಕ್ಕೂ ಹೆಚ್ಚು ಹಾಡಿ ನಿವಾಸಿಗಳು ಬಹುಪುರ ಭೋಗಪುರ ಹಾಡಿಗೆ ಆಗಮಿಸುತ್ತಿದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಡೆ ಹಿಡಿದಿದ್ರು. ನಾವು ಹಾಡಿಯೊಳಗೆ ಹೋಗ್ಬೇಕು ಬಿಡಿ ಎಂದು ಅರಣ್ಯ ಅಧಿಕಾರಿಗಳ ಜೊತೆ ಹಾಡಿ ಜನ ಮಾತಿನ ಚಕಮಕಿ ನಡೆಸಿದ್ರು. ಈ ವಾಗ್ವಾದಕ್ಕೆ ಕಾರಣವಾಗಿದ್ದು ಸರ್ಕಾರ ಕೊಟ್ಟ ಭರವಸೆ ಈಡೇರಿಸದೇ ಇರುವುದು. ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ಭೋಗಪುರ ಹಾಡಿ ನಿವಾಸಿಗಳು 10 ವರ್ಷಗಳ ನಂತರ ಸ್ವಂತ ಸ್ಥಾನಕ್ಕೆ ಹಿಂದಿರುಗಿದ್ದಾರೆ. ಮೂಲ ಸೌಲಭ್ಯಗಳನ್ನ ಒದಗಿಸಿದ್ರೆ ಹಿಂದಿರುಗುತ್ತೇವೆ, ಇಲ್ಲದಿದ್ರೆ ಇದೇ ಜಾಗದಲ್ಲಿ ಠಿಕಾಣೆ ಹೂಡುತ್ತೇವೆ ಎಂದ ಕ್ಷಣ ಅರಣ್ಯ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. 2010-11 ಸಾಲಿನಲ್ಲಿ ಭೋಗಪುರ ಹಾಡಿ ಜನಕ್ಕೆ ಪುನರ್ವಸತಿ ಕಲ್ಪಿಸುವುದಾಗಿ ಭರವಸೆ ಕೊಟ್ಟ ಸರ್ಕಾರ ಸುಮಾರು 40ಕ್ಕೂ ಹೆಚ್ಚು ಕುಟುಂಬಗಳನ್ನ ಎತ್ತಂಗಡಿ ಮಾಡಿಸಿತ್ತು. ಹುಣಸೂರು ತಾಲೂಕಿನ ಹೊನೆಗೋಡು ಹೋಬಳಿಯ ಲಕ್ಕಪಟ್ಟಣಕ್ಕೆ ಸ್ಥಳಾಂತರಿಸಲಾಯಿತು. ಈ ವೇಳೆ ಸರ್ಕಾರ ನೀಡಿದ ಭರವಸೆಗಳೆಲ್ಲ ಕೇವಲ ಭರವಸೆಯಾಗೇ ಉಳಿಯಿತು. ಸರ್ಕಾರ ಕೊಟ್ಟ ಭರವಸೆ ಈಡೇರಿಸದೆ ಲಕ್ಕಪಟ್ಟಣಕ್ಕೆ ಹೋಗ್ತೀವಿ, ಇಲ್ಲದಿದ್ರೆ ಭೋಗಪುರ ಹಾಡಿಯಲ್ಲೇ ಇರ್ತೀವಿ. ಹಾಗೊಂದು ವೇಳೆ ಬಲವಂತ ಮಾಡಿದ್ರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಹಾಡಿ ಜನರ ಸಾಮೂಹಿಕ ನಿರ್ಧಾರಕ್ಕೆ ಸರ್ಕಾರ ಹೆದರಿ ಹಾಡಿ ಜನರಿಗೆ ಕೊಟ್ಟ ಮಾತಿನಂತೆ ಸರ್ಕಾರ ಸೌಲಭ್ಯ ನೀಡುತ್ತಾ ಕಾದು ನೋಡಬೇಕಿದೆ ಅಷ್ಟೇ. ನನ್ನ ವಿಷಯ ಇವತ್ತು ನಮ್ಮ ಭೋಗಪುರ ಹಾಡಿಯಿಂದ ಸುಮಾರು 10-11 ಎಸ್ಪಿಲಿ ಇಲ್ಲಿಂದ ನಮ್ಮ ಗಿರಿಜನ್ನ ದೊಡ್ಡ ಒಂದು ಆಸೆ ಹುಟ್ಟಿಸಿ ಇಲ್ಲಿಂದ ಕರ್ಕೊಂಡೋಗಿ ಮೋಸ ಮಾಡಿದ್ದಾರೆ ಈ ಅರಣ್ಯ ಇಲಾಖೆಯವರು. ಅದಕ್ಕೆ ಅವ್ರು ಏನು ಆಗಿದೆ ಅಂತೇಳಿದ್ರೆ ಇಲ್ಲಿಂದ ಹೋಗಿ ಸುಮಾರು ಜನ ಸಾವು ನೋವು ಬಂದು ಅಲ್ಲಿ ಬದುಕಕ್ಕೆ ಕಷ್ಟ ಆಗಿದೆ ಅಂತೇಳ್ಬಿಟ್ಟು ತಿರ್ಗಾ ಅವರು ವಾಪಸ್ಸು ಒಂದು 10-20 ಕುಟುಂಬ ಬಂದಿದ್ದಾರೆ. ಅವ್ರನ್ನ ಇಲ್ಲಿರೋಕ್ಕೂ ಕೂಡ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಅವ್ರು ಬಂದು ನೆನ್ನೆ ಮನೆಯಲ್ಲಿ ಬಂದುಬಿಟ್ಟು ಅವ್ರನ್ನ ಅಡುಗೆ ಮಾಡಿಕೊಂಡಿದ್ದ ಅನ್ನದ ಪಾತ್ರ ತುಳಿದು ಅನ್ನದ ಎಲ್ಲ ಚೆಲ್ಲಿ ಆ ಮಕ್ಕಳಿಗೆ ಕೂಡ ಕೊಡದೆ ಕಂಡು ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಭಾಳ ಅವ್ರದ್ದು ಅವ್ರ ಜೀವನವೇ ಒಂಥರ ವಿಚಿತ್ರ ಆಗಿದೆ. ಅದಕ್ಕೆ ದಯವಿಟ್ಟು ನಮ್ಮ ಜಿಲ್ಲಾಡಳಿತ ನಮ್ಮ ಸರ್ಕಾರ ಇವತ್ತು ಅವ್ರಿಗೆ ಏನಾದ್ರು ಒಂದು ಪರಿಹಾರ ಕಾಣಬೇಕಂತ ನಾವು ಈ ಭಾಗದ ಮುಖಂಡರುಗಳೆಲ್ಲ ನಾವು ಕೇಳ್ಕೊತಾ ಇದ್ದೀವಿ. ನಮಗೂ ತುಂಬ ನೋವಾಗ್ತಾ ಇದೆ. ಯಾಕಂದರೆ ಆದಿವಾಸಿಗಳು ಇಷ್ಟೊಂದು ಕೀಳಾಗ್ಬಿಟ್ಟಿದ್ದಾವೆ. ಸ್ವಾತಂತ್ರ್ಯ ಬಂದು 75-76 ವರ್ಷ ಆದರೂ ಕೂಡ ನಮ್ಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅಂತೇಳಿ ನಮಗೆ ತುಂಬ ಬೇಜಾರಾಯ್ತದೆ. ಆದಿವಾಸಿಗಳು ಮಾತ್ರ ಇವರು ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ರಲ್ಲ, ಇದು ಯಾವ ನ್ಯಾಯ, ಯಾವ ಎಲ್ಲಿಂದ ಯಾವ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ನ್ಯಾಯ ಕೊಟ್ಟಿದ್ದಾರೆ ನನಗಂತೂ ಅರ್ಥ ಆಯ್ತಲ್ಲ. ಅದಕ್ಕೆ ದಯವಿಟ್ಟು ಅವ್ರಿಗೆ ಬಂದಿದ್ದಾರೆ ಸುಮಾರು ಒಂದು 10-20 ಕುಟುಂಬ ಬಂದಿದ್ದಾರೆ, ಅವ್ರಿಗೊಂದು ಒಳ್ಳೆ ನ್ಯಾಯ ಸಿಗಬೇಕು, ಅವ್ರಿಗೆ ಯಾವುದು ತೊಂದರೆ ಕೊಡಬಾರ್ದು. ಅದಕ್ಕೆ ಜಿಲ್ಲಾಡಳಿತ ಇದು ಇದಕ್ಕೊಂದು ಒಂದು ಕಟ್ಟಿನಿಟ್ಟವಾಗಿ ಒಂದು ಬದು ಮಾಡಬೇಕು. ಅವ್ರಿಗೆ ಪಾರಕ್ಷನವ್ರಿಗೆ ಸ್ವಲ್ಪ ಹೇಳಬೇಕು, ನೀವು ಅವ್ರಿಗೆ ತೊಂದರೆ ಕೊಡಬೇಡಿ, ಅವ್ರಿಗೆ ಬದುಕ ದಾರಿ ಬಿಟ್ಟು ಬಿಡಿ ಅಂತೇಳಿದ್ರೆ ಸ್ವಲ್ಪ ಅವ್ರಿಗೆ ಮಾಹಿತಿ ಕೊಡಬೇಕು. ಯಾಕಂದರೆ ಇವತ್ತು ಇದು ಮಾಡಿಲ್ಲ ಅಂತೇಳಿದ್ರೆ ನಮ್ಮ ಆದಿವಾಸಿಗಳು ಕೋಟೆ ತಾಲೂಕಲ್ಲಿ ಸುಮಾರು 119 ಆಡಿ ಜನ ನಾವು ಇವತ್ತು ಇಲ್ಲಿ ಸೈಕ್ ಕೂತ್ಕೋತೀವಿ. ನಾವಂತೂ ಬಿಡಲ್ಲ, ನಮ್ಮ ಜನಗಳಿಗೆ ಅನ್ಯಾಯ ಆದರೆ ನಮಗೆ ಕಾಣೋಕ್ಕಾಗಲ್ಲ. ತುಂಬ ನೋವು ನಾವು ಅನುಭವಿಸ್ತಾ ಇದ್ದೀವಿ, ಇಲ್ಲಿರೋರು ಕೂಡ ನೋವು ಅನುಭವಿಸ್ತಾ ಇದ್ದೀವಿ. ಒಂದು ಬೇಲಿ ಕೆಟ್ಟಕ್ಕೆ ಹೋದರೆ ಕೇಸ್ ಮಾಡ್ತಾ ಇದ್ದಾರೆ, ಒಂದು ಸೆಡ್ ಮಾಡಕ್ಕೆ ಹೋದರೆ ಕೇಸ್ ಮಾಡ್ತಾ ಇದ್ದಾರೆ, ಅದು ಯಾಕ್ಸಲ್ಲಿರೋ ಜಮೀನು ಕೂಡ ಮಾಡಕ್ಕೆ ಹೋದ್ರೂ ಕೂಡ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಇಂಥ ಅರಣ್ಯ ಇಲಾಖೆ ನಮ್ಮ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ. ದಯವಿಟ್ಟು
ಜಿಲ್ಲಾ ಆಡಳಿತ ಇದನ್ನು ಒಂದು ನಿರ್ಧಾರ ತಗೋಬೇಕು, ಇದಕ್ಕೊಂದು ಒಳ್ಳೆ ರೀತಿಯಲ್ಲಿ ನಮ್ಮ ಆದಿವಾಸಿಗಳಿಗೊಂದು ಬದುಕಿನ ರೂಟ್ ತೋರಿಸ್ಕೊಡ್ಬೇಕು. ಯಾಕಂದರೆ ಇನ್ನು ಮುಂದೆ ಅವ್ರನ್ನ ಅನ್ನದ ಪಾತ್ರಕ್ಕಿಳೋದಾಗಲಿ, ಅವ್ರ ಬಟ್ಟೆ ತಗೊಂಡು ಗಾಡಿ ತುಂಬಿಸೋದಾಗಲಿ, ಅವರೇನೋ ಅವರು ನೋವಿಟ್ಕೋ ಬಂದಿದ್ದಾರೆ, ಅವ್ರಿಗೆ ಬಂದು ಕೇಳಲಿ ಯಾಕೆ ಬಂದಿದ್ದಾರೆ, ಯಾವ ರೀತಿಯಲ್ಲಿ ಬಂದಿದ್ದೀರಿ, ನಿಮ್ಗೆ ಏನಲ್ಲಿ ತೊಂದರೆ ಆಗಿದೆ ಅಂತ ಕೇಳಲಿ. ಕೇಳಿಬಿಟ್ಟು ಅವರು ಅವ್ರಿಗೆ ಏನಾದ್ರು ಪರಿಹಾರ ಮಾಡಮ್ಮ. ಇದು ಏಕ್ದಂಬ ಬಂದುಬಿಟ್ಟು ಅವ್ರನ್ನ ಒದಿಯೋದು ಒಡಿಯೋದು, ಅವ್ರ ಮೊಬೈಲ್ ಕದ್ಕೊಳ್ಳೋದು, ಆಮೇಲೆ ಅವ್ರ ಅನ್ನದ ಪಾತ್ರೆ ತಗೊಂಡೋಗಿ ಗಾಡಿ ತುಂಬಿಸ್ಕೊಳ್ಳೋದು. ಇವ್ರಿಗೆ ಏನು ಮಾಡಬೇಕು, ಒಂದು ಆಹಾರ ಅಂತ ಹೇಳಿದ್ರೆ ಒಂದು ಹೊಟ್ಟೆಗೆ ಜೀವನ ಮಾಡೋಕೆ ಅವರು ಬಂದಿದ್ದಾರೆ, ಅದಕ್ಕೂ ಕೂಡ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ಇದು ಯಾವ ಅಧಿಕಾರ, ಇದು ಯಾವ ನ್ಯಾಯ ಸರ್ ನಾನು ಕೇಳ್ತಾ ಇರೋದು. ಇದಕ್ಕೆ ಒಳ್ಳೆಯದು ಒಂದು ರೀತಿಯಲ್ಲಿ ಅವರಿಗೆ ಇಲ್ಲಿನೇ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಜಿಲ್ಲಾಡಳಿತ. ಅದು ನಿಮ್ಮ ಜಿಲ್ಲಾಡಳಿತ ಎಲ್ಲ ಸರ್ಕಾರ ಮಟ್ಟದಿಂದ ಬಂದು ತಿಳಿಯೋವರೆಗೂ ಅವ್ರಿಗೆ ಇಲ್ಲೇ ಇರೋಕ್ಕೆ ಒಂದು ಅವಕಾಶ ಮಾಡಬೇಕು ನಾವು ಅದಕ್ಕೆ. ಯಾಕಂದರೆ ನಮಗೆ ಅವ್ರನ್ನ ಇಲ್ಲಿಂದ ಇನ್ನು ಯಾವ ಕಡೆ ಹೋದರೆ ಅವರು ಇಲ್ಲಿಂದ ಅವರು ವಿಷ ಕುಡಿದು ಸಾಯ್ತೀವಿ, ನೇಣಾಕಿ ಸಾಯ್ತೀವಿ, ನಮಗೆ ತೊಂದರೆ ಕೊಟ್ಟರೆ ಅಂತ ಈ ಥರ ದೊಡ್ಡ ಒಂದು ಮಾತನ್ನು ಕೂಡ ಆಡ್ತಾ ಇದ್ದಾರೆ ನಮ್ಮ ಜನ. ಅದಕ್ಕೆ ದಯವಿಟ್ಟು ಅದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಡಿ, ಅವ್ರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಇಲ್ಲಿ ಆಗಬೇಕಂತ ಒಂದು ಒಳ್ಳೆ ರೀತಿಯಲ್ಲಿ ನಾವು ನನ್ನ ಮಾತು, ಯಾಕಂದರೆ ನನಗೂ ಕೂಡ ನೋವಿತಾ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ನಾನು ಈಗ ಮಾತಾಡೋಕೆ ಹೋಗಿದ್ದೆ. ಇಷ್ಟು ಕೆಲವು ವಿಷಯ ಅಂದರೆ ನಮ್ಮ ಭೋಗಪುರಾಡಿ ಅಂದರೆ ಎಚ್ಚಡಿಕೋಟೆ ತಾಲೂಕು ಅಂತರಿಂದ ಹೋಬಳಿ ಸೇರಿದ ಡಿ ಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದಂತಹ ಭೋಗಪುರಾಡಿಯಿಂದ ಕೆಲವು ವರ್ಷಗಳ ಹಿಂದೆ ಅಂದರೆ 2010-11 ಎಲ್ಲ ಆಡಿಯ ಜನಗಳಿಗೆ ಒಂದು ಆಮಿಷಗಳನ್ನೊಡ್ಡಿ ಏನು ಮನೆ ಕೊಡ್ತೀವಿ ಮತ್ತು ಇದು ಜಮೀನು ಕೊಡ್ತೀವಿ ಮತ್ತು 18 ವರ್ಷ ಪ್ಯಾಕೇಜ್ ಕೊಡ್ತೀವಿ, ಉಳುಮೆ ಮಾಡಿಕೊಡ್ತೀವಿ, ಒಳ್ಳೆ ಉತ್ತಮವಾದ ರೈತರನ್ನಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಒಂದು 45 ಕುಟುಂಬ ಕರ್ಕೊಂಡೋಗಿದ್ದಾರೆ. ಅದಾದಮೇಲೆ ಲಕ್ಕಪಟ್ಟಣ ಶೆಟ್ಟಹಳ್ಳಿ ಹುಣಸೂರು ತಾಲೂಕು ಅನುಗೂಡು ಹೋಬಳಿ ಪಕ್ಕ ಇರತಕ್ಕಂಥ ಲಕ್ಕಪಟ್ಟಣ ಶೆಟ್ಟಿ ಪುನರ್ವಸತಿ ಕೇಂದ್ರದಲ್ಲಿ ಎಲ್ಲರಿಗೂ ಮನೆ ಮತ್ತು ಜಮೀನೆಲ್ಲ ಕೊಟ್ಟಿದ್ದಾರೆ. ಮನೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ, ಈಗ ಒಂದು 10-11 ವರ್ಷಕ್ಕೆ ಆ ಮನೆಗಳೆಲ್ಲ ಶಿಥಿಲಾವಸ್ಥೆ ಬೀಳುವಂಥ ಅವಸ್ಥೆಗೆ ಬಂದಿದೆ. ಮತ್ತು ಉಳುಮೆಗೆ ವ್ಯವಸಾಯ ಕೊಟ್ಟಂಥ ಜಾಗ ಕೂಡ ಅದು ವ್ಯವಸಾಯ ಮಾಡೋಕ್ಕೆ ಯೋಗ್ಯವಲ್ಲದ ಜಾಗ ಆಗಿದ್ದು ಉಳುಮೆಗೆ ಹಸು ಎತ್ತು ಎಲ್ಲ ಕೊಡ್ತೀವಿ ಅಂತ ಹೇಳೋದು ಯಾವುದು ಕೂಡ, ಮತ್ತು 18 ವರ್ಷದವರೆಗೆ 10 ಲಕ್ಷ ಕೊಡ್ತೀವಿ ಅಂತ ಹೇಳೋದು ಯಾವುದೇ ಕೂಡ ಜಿಲ್ಲಾಡಳಿತ ಇವರಿಗೆ ಯಾವುದು ಏನು ಇಲ್ಲಿಂದ ಪುನರ್ವಸತಿ ಯೋಜನೆಯಲ್ಲಿ ಕರ್ಕೊಂಡು ಹೋದ್ರೆ ಆ ಸಮಯದಲ್ಲಿ ಹೇಳಿದ ಯಾವುದೇ ಒಂದು ಇದನ್ನು ಹೇಳಿದಂತಹ ಒಂದು ಆಸೆ ಆಮಿಷಗಳನ್ನು ಒಡ್ಡಿದಂಥ ಯಾವುದು ಕೂಡ ಇವರು ಇಲ್ಲಿ ತನಕ ಈಡೇರಿಸಿಲ್ಲ. ಮತ್ತು ಅಲ್ಲಿ ಏನು ಲಕ್ಕಪಟ್ಟಣ ಶೆಟ್ಟಹಳ್ಳಿ ಅಂತ ಆಡಿ ಇದೆಯೋ ಆಡಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋರಿಗೆ ಮತ್ತು ಅಕ್ರಮವಾಗಿ ಬೆಳೆ ಬೆಳೆಯೋರಿಗೆ ಮತ್ತು ಇವರ ಏನು ಇಲ್ಲಿಂದ ಹೋದಂಥ ಗಿರಿಜನ ಇದ್ದಾರೆ ಅವ್ರಿಗೆಲ್ಲರಿಗೂ ತೊಂದರೆ ಆಗೋ ರೀತಿಯಲ್ಲಿ ಅಲ್ಲಿ ಒಂದು ವಾತಾವರಣನ ಸೃಷ್ಟಿ ಮಾಡಿದಂಥದ್ದು ಅದನ್ನೆಲ್ಲ ಸಹಿಸೋಕ್ಕಾಗದೆ ಮತ್ತು ಇದನ್ನೆಲ್ಲ ನೋಡಿ ಅವರು 8 ಜನ ಕೂಡ ಅಲ್ಲಿ ಇಲ್ಲಿಂದ ಹೋದಂತಹ ಎಲ್ಲ ಇದು ಅಕ್ರಮ ಮಧ್ಯಾಹ್ನ ಕುಡಿದಂಥ ಕೆಲವು ಹುಡುಗರು ಮತ್ತು ಕೆಲವು ವಯಸ್ಸಾದವರು ಕೂಡ ಎಲ್ಲ ತೀರೋಗಿದ್ದಾರೆ. ಇದನ್ನೆಲ್ಲ ನೋಡಿ ಬೇಸತ್ತಂತ ಈ ನಮ್ಮ ಭೋಗಪುರ ಆಡಿ ಜನ ಈ ಒಂದು ಈಗ ಒಂದು ವಾರದ ಹಿಂದೆ ಎಲ್ಲವನ್ನು ಅವಲೋಕಿಸಿ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ನಾವು ನಮ್ಮ ಮೂಲ ಸ್ಥಾನ ಯಾವುದಿದೆ ಭೋಗಪುರ ಆಡಿ ಅಲ್ಲಿಗೆ ಹೋಗಬೇಕು ಎಂಬುದಾಗಿ ಅರ್ಥೈಸ್ಕೊಂಡು ವಾಪಸ್ ಅವರು ಬಂದಿದ್ದಾರೆ. ದಯವಿಟ್ಟು ಜಿಲ್ಲಾಡಳಿತ ಈ ಏನು ಅರಣ್ಯ ಇಲಾಖೆಯವರಿಗೆ ಬಂದ ತಕ್ಷಣ ಅರಣ್ಯ ಇಲಾಖೆಯವರು ಶುರು ಮಾಡಿದ್ದಾರೆ, ಇಲ್ಲಿ ನೀವು ಇಲ್ಲಿ ಬರ್ಕೊಡೋದು, ನೀವು ಇದು ಹೊರಡೆ ಹೋಗಿದ್ದವರು ಮತ್ತು ಅವರು ಅನ್ನ ಊಟ ಗೀಟ ಮಾಡುವಾಗ ಅನ್ನದ ಪಾತ್ರೆ ಕಿತ್ಕೊಂಡಂತಹ ಗೈಡ್ ಇದು ಅವರ ಜೀಪ್ಗಳಿಗೆ ಹಾಕ್ಕೊಂಡು ಹೋಗುವಂಥದ್ದು ಅಂಥ ಕೆಲಸಗಳನ್ನು ಮಾಡ್ತಾರೆ. ಈ ದೌರ್ಜನ್ಯ ಕೂಡ ಇಲ್ಲೂ ಕೂಡ ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ದಯವಿಟ್ಟು ಜಿಲ್ಲಾಡಳಿತ ಇದರ ಬಗ್ಗೆ ಗಮನಹರಿಸಿ ಸೂಕ್ತವಾದ ಪರಿಹಾರವನ್ನು ಅವ್ರಿಗೆ ಒದಗಿಸ್ಕೊಡ್ಬೇಕು. ಇಲ್ಲಾಂದರೆ ಇಲ್ಲಿರೋದಂಥ ಏನು ಅವರು ಲಕ್ಕಪಟ್ಟಣ ಶೆಟ್ಟಹಳ್ಳಿ ಬಿಟ್ಟು ಬಂದಿದ್ದಾರೆ ಜೀವನ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಜೀವನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಳೆ ಜಾಗದಲ್ಲಿ ನಾನು ಇದ್ಕೊಂಡು ಜೀವನ ಮಾಡ್ತೀನಿ ಅಂತ ಬಂದಿದ್ದಾರೆ, ಈ ಜಾಗದಲ್ಲೂ ಕೂಡ ಅವ್ರು ತೊಂದರೆ ಆಗೋದ್ರೆ ಅವ್ರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದಾರೆ. ಇದಕ್ಕೆ ಜಿಲ್ಲಾಡಳಿತವೇ ಹೊಣೆ ಆಗ್ತದೆ ಎಂಬುದಾಗಿ ನಾನು ಇದು ಹೇಳೋಣ. ಹಿರಿಯಮ್ಮ ಹೇಳಿ ಅಣ್ಣ, ನಿಮ್ಮ ಹೆಸರು ಏನಂತ? ಬಸವ ಅಂತನಾ? ಬಸವ. ಏನಾಗಿದೆ ಅಣ್ಣ, ನೀವು ಮೊದಲು ಎಲ್ಲಿದ್ರಿ? ನಾವು ಭೋಗಪುರ ಆಡಿ. ಭೋಗಪುರ ಆಡಲ್ಲಿದ್ರಿ? ಇವಾಗ ಎಲ್ಲಿ ಕಳಿಸಿದ್ರು ನಿಮ್ಮನ್ನ? ಸಟ್ಟಳ್ಳಿ. ಸಟ್ಟಳ್ಳಿಗ? ಏನಾಯ್ತು ಅಲ್ಲಿ? ಅಲ್ಲಿಂಗೆ ತೊಂದರೆ. ಯಾವ ಥರ ತೊಂದರೆ? ಎಲ್ಲದಕ್ಕೂ ತೊಂದರೆನೇ, ದರ ಹಾಕಾರ ಅವಕ್ಕೂ ತೊಂದರೆ. ಆಗ ದುಡ್ಡು ನಮ್ಮ ದುಡ್ಡು ಕೊಡಕ್ಕೆ ಹೇಳಿದ್ರು, ಅದರಲ್ಲಿ ತೊಂದರೆ ಆಗದೆ. ಆಗ ನಮ್ಮ ಜಮೀನಲ್ಲಿ ತೊಂದರೆ, ಮನೆ ನೀರು ಸೋರ್ತದೆ. ಆಗ ನಮ್ಮ ಇಲ್ಲಿಂದ ಆರೋಗ್ಯದು ಸರಿಯಾಗಿಲ್ಲ. ಬಿಟ್ಟ ಮೇಲೆ ಇನ್ನು ಕರೆಂಟದು ಅದರಲ್ಲಿನೂ ತೊಂದರೆನೇ. ನೀರದು ತೊಂದರೆ, ನೀರದು ತೊಂದರೆ ಏನು ಟೈಮ್ ಟೈಮ್ಗೆ ಸಿಕ್ಕಲ್ಲ. ಹೋಗಲ್ವಾ ನೀವು ಇನ್ನು ಅಲ್ಲಿಗೆ? ಅಲ್ಲಿಗೆ ಹೋಗಲ್ಲ ಸರ್. ಹೋಗಲ್ವಾ? ಹೋಗಲ್ಲ. ಇಲ್ಲೇ ಇರ್ತೀರ? ಇಲ್ಲೇ ಇರ್ತೀನಿ ಸರ್, ಭಗಪುರ ಆಡಿನೇ ಸರ್, ಇನ್ನು ಬಿಟ್ಟು ಹೋಗಲ್ಲ ಸರ್. ಸರಿ. ನಂದಿನಿ ನ್ಯೂಸ್ 101 ಡಿಜಿಟಲ್ ಮೈಸೂರು.